ಕುಡಿಯುವ ನೀರು ಪೂರೈಕೆ ಕಾಮಗಾರಿ ಶೀಘ್ರ ಮುಗಿಸಲು ಅಂಬಿಗೇರ ಸೂಚನೆ ನಗರದ ಜನರ ಬಹುದಿನದ ಬೇಡಿಕೆಯಾದ ಭೀಮಾ ನದಿಯಿಂದ ನಗರದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕೆಂದು ನಗರಸಭೆ ಅಧ್ಯಕ್ಷ ಸುರೇಶ್ ಅಂಬಿಗಾರ್ ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ಹೊರವಲಯದ ಗುಲಸರಂ ಹತ್ತಿರವಿರುವ ಭೀಮಾ ಸೇತುವೆ ಪಕ್ಕದಲ್ಲಿ ನಿರ್ಮಾಣ ಮಾಡುತ್ತಿರುವ ಜಾಕ್ವೆಲ್ ಹಾಗೂ ಪೈಪ್ಲೈನ್ ಕಾಮಗಾರಿಯನ್ನು ವೀಕ್ಷಿಸಿದ ಅಂಬಿಗೇರ್ ಮಳೆಗಾಲದ ಸಮಯವಾಗಿರುವುದರಿಂದ ನಗರದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗುತ್ತಿಲ್ಲ ಅಲ್ಲದೆ ಜನರಿಗೆ ಜ್ವರ ವಾಂತಿ ಬೇದಿ ಇನ್ನಿತರ ರೋಗಗಳು ಕಾಡುತ್ತಿವೆ ಎಂದು ಜನರ ಟೀಕೆಗೆ ನಾವು ಗುರಿಯಾಗಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ನಗರೋತ್ಥಾನ ಹಂತ 3 ಕುಡಿಯುವ ನೀರು ಪೂರೈಕೆ 19.90 ಕೋಟಿ ರೂಪಾಯಿ ಅನುದಾನ ನೀಡಿ ಒಂದು ವರ್ಷ ಕಳೆದಿದೆ ಆದರೆ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ ಭೀಮಾ ನದಿಯಿಂದ ನಗರದ ಡಾನ್ ಬಾಸ್ಕೋ ಶಾಲೆವರೆಗೆ 3 ಕಿಲೋಮೀಟರ್ ಪೈಪ್ಲೈನ್ ಮಾಡಲಾಗಿದೆ ಇದೀಗ ಅಲ್ಲಿಂದ ಫಿಲ್ಟರ್ ಬೇಡ್ವರೆಗೆ ಪೈಪ್ಲೈನ್ ಮಾಡಲು ಹೆಚ್ಚಿನ ಅನುದಾನ ನೀಡಬೇಕೆಂದು ಪ್ರಸ್ತಾವನೆ ಸಲ್ಲಿಸಿದ್ದೀರಿ ಆದರೆ ಇಲ್ಲಿ ವಾಸ್ತವಿಕವಾಗಿ ಜಾಕ್ವೆಲ್ ಕಾಮಗಾರಿ ಪೂರ್ಣಗೊಂಡಿಲ್ಲ ವಿದ್ಯುತ್ ಟ್ರಾನ್ಸ್‌ಫಾರ್ಮ್ ಕೊಡಿಸಿಲ್ಲ ಅಲ್ಲದೆ ಸೂಕ್ತ ರಸ್ತೆ ಕೂಡ ನಿರ್ಮಾಣ ಮಾಡಿಲ್ಲ ಈಗಾದರೆ ಜನರಿಗೆ ನೀರು ಯಾವಾಗ ತಲುಪಿಸುತ್ತೀರಿ ಎಂದು ಕಾಮಗಾರಿಗೆ ಕೈಗೊಂಡಿರುವ ಪುಣೆ ಮೂಲದ ಹರಿಹಂತ ಕಂಪನಿಯ ಗುತ್ತೇದಾರ ಹಾಗೂ KUWSDB ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜಕುಮಾರ ಅವರನ್ನು ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿ ಕಳೆದ 2 ತಿಂಗಳಿನಿಂದ ಸುರಿದ ಮಳೆಯಿಂದ ನಮ್ಮ ನಿರೀಕ್ಷೆಯಂತೆ ಕಾಮಗಾರಿ ವೇಗ ಪಡೆದುಕೊಂಡಿಲ್ಲ 2 ದಿನಗಳಿಂದ ಮಳೆ ನಿಂತಿದೆ ಈಗಾಗಲೇ ನಮ್ಮ ಸಿವಿಲ್ ಕೆಲಸ ಶೇಕಡ 70 ರಷ್ಟು ಮುಗಿದಿದೆ ಅಕ್ಟೋಬರ್ ತಿಂಗಳ ಅಂತ್ಯದವರೆಗೆ ಕಾಮಗಾರಿ ಪೂರ್ಣಗೊಳಿಸಿ ನಂತರ ಹೆಚ್ಚುವರಿ ಅನುದಾನ ಪಡೆದು ಡಾನ್ ಬಾಸ್ಕೋ ಶಾಲೆಯಿಂದ ಫಿಲ್ಟರ್ ಬೆಡ್ ವರೆಗೆ ಪೈಪ್ಲೈನ್ ಕಾಮಗಾರಿ ಕೈಗೊಂಡು ನೀರು ಪೂರೈಕೆ ಮಾಡಲಾಗುವುದು ಎಂದು ತಿಳಿಸಿದರು ಒಟ್ಟು ಅಂದಾಜು 51 ಕೋಟಿ ರೂಪಾಯಿ ಕಾಮಗಾರಿ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ನಾವು ಶೀಘ್ರ ಹಂತಹಂತವಾಗಿ ಗುಣಮಟ್ಟದಿಂದ ಕಾಮಗಾರಿ ಕೈಗೊಂಡು ಜನರಿಗೆ ಶಾಶ್ವತ ಅನುಕೂಲ ಮಾಡಿಕೊಡುವ ಉದ್ದೇಶ ಹೊಂದಿದ್ದೇವೆ ಎಂದು ಹೇಳಿದರು ಜಾಕ್ವೆಲ್ ಗೆ ತೆರಳಿರುವ ರಸ್ತೆ ಕಾಮಗಾರಿ ಸಮಸ್ಯೆ ಮಾಹಿತಿ ಪಡೆದ ಅಂಬಿಗೆ KBJNL ಹಾಗೂ L&T ಕಂಪನಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಯಾರಿಗೂ ಸಮಸ್ಯೆ ಆಗದಂತೆ ರಸ್ತೆ ನಿರ್ಮಾಣಕ್ಕೆ ಸಹಕಾರ ನೀಡಬೇಕೆಂದು ಸೂಚಿಸಿದರು ನಾನು ಕೂಡ ಈ ಮಹತ್ವದ ಯೋಜನೆ ಅನುಷ್ಠಾನ ಕುರಿತು ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚಿಸಿದ್ದೇವೆ ನಗರದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಅಂಬಿಗೇರ್ ತಿಳಿಸಿದರು